ನಮಸ್ಕಾರ ವೀಕ್ಷಕರೇ, ಗೋರ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ, ಖಾರಾ ನಗರಿ ಸವನೂರಿನಲ್ಲಿ ಮಾರ್ಕೆಟ್ಗೆ ಹೋಗುವ ಒಂದು ರೋಡು ರಸ್ತೆ, ಆ ರಸ್ತೆ ಮಧ್ಯದಲ್ಲಿರೋ ಒಂದು ದೊಡ್ಡದಾದ ಕಾಂಕ್ರೀಟ್ನ ಬಂಡೆ, ನೀವು ಅದನ್ನು ಹಂಪ್ ಅಂತಲೂ ಹೇಳ್ಬೋದು ಅಥವಾ ನಿಮ್ಮ ಹೊಲದಲ್ಲಿರೋ ಬದು ಅಂತಾನು ಹೇಳ್ಬೋದು. ಅಂದ್ರೆ ಅದರ ಗಾತ್ರ ಅಷ್ಟು ದೊಡ್ಡದಾಗಿದೆ. ವಾಹನ ಸವಾರರು ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಂತಂದ್ರೆ, ಒಂದ್ ಕಡೆ ಬೈಕ್ ಸವಾರರ ಪರದಾಟ, ಇನ್ನೊಂದೆಡೆ ಟಂಟಂಗಳ ಪರದಾಟ. ಆಮೇಲೆ ಆ ಕಾಂಕ್ರೀಟ್ನ ಬಂಡೆನ ಹಚ್ಚೋದಕ್ಕೆ ರಿಕ್ಷಾ ಸವಾರರ ಅರಸಾಹಸ. ಬೀದಿ ವ್ಯಾಪಾರಿಗಳ ತಳ್ಳುಗಾಡಿ ಹಚ್ಚೋದಕ್ಕೆ ಇನ್ನೂ ಅರಸಾಹಸ ಮಾಡಬೇಕು. ಇನ್ನು ಕಾರುಗಳು ತಗೊಂಡು ಆ ಮಾರ್ಕೆಟ್ ರೋಡ್ಗೆ ಬರೋಕೆ ಭಯ ಪಡ್ತಾರೆ ಜನ. ನಮ್ಮ ಕಾರಾನಗರಿ ಸವನೂರಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚರಂಡಿ ಮಾಡ್ಲಿಕ್ಕೆ ಒಂದು ಇದು ಮಾಡಿದ್ದಾರೆ, ಒಂದು ಪೋಲ್ ತರ ಮಾಡಿದ್ದಾರೆ, ಬ್ರಿಡ್ಜ್ ತರ ಮಾಡಿದ್ದಾರೆ. ಅಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ಪೂರ್ತಿ ಅಲ್ಲಿವರೆಗೂ ಫುಲ್ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಫುಲ್ ಕಾಂಕ್ರೀಟ್ ಹಾಕಿದಾಗ ಏನ್ ಮಾಡ್ತಾರೆ ಅಂತಂದ್ರೆ, ನೋಡಿ ಇಲ್ಲಿ ಬೈಕ್ ಸವಾರರು ಮತ್ತೆ ಸೈಕಲ್ ಸವಾರರಿಗೆಲ್ಲ ಹೋಗ್ಲಿಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಆದ್ರೆ ಅಷ್ಟು ಗಾತ್ರದಲ್ಲಿ ಇದನ್ನು ಹೊರಗೆ ಬದು ಅಂತ ತಿಳ್ಕೋಬೇಕಾ ಅಥವಾ ಹೊರಗೆ ಒಂದು ಇದು ಹಂಪ್ ಅಂತ ತಿಳ್ಕೋಬೇಕಾ ಏನಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಇಲ್ಲಿ ಪ್ರಯಾಣಿಕರಿಗೆ ಎಲ್ಲಿಗೂ ತೊಂದರೆ ಆಗ್ತಾ ಇದೆ. ಇದು ಟೂ ವೀಲರ್ ಆಗಿ ಫೋರ್ ವೀಲರ್ ಆಗಿ ಫೋರ್ ವೀಲರ್ ಮಾತ್ರ ಇದ್ರ ಇದೋಡಿ ಇಲ್ಲಿ ಮಾಡ್ತಾ ಇದಾರೆ ಅಂತೇಳಿ. ಇಲ್ಲೇ ಪ್ರಯಾಣಿಕರು ಇಲ್ಲಿವರೆಗೂ ಫೋರ್ ವೀಲರ್ ತಂದ್ರೆ ಇಲ್ಲಿವರೆಗೂ ಡಿಕ್ಕಿ ಬಡಿತಾ ಇದೆ. ಮುಂದೆ ಸ್ಟ್ರೆಸ್ ಇಲ್ಲಿ ಬರ್ದ್ಬಿಟ್ಟು ಹೋಗ್ತಾ ಇದೆ. ಯಾಕೆ ಈ ತರ ಇಲ್ಲಿವರೆಗೂ ಹಾಕಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಮುನ್ಸಿಪಾಲಿಟಿ ಅವರು ಗಮನಕ್ಕೆ ತರೋದು ಏನಪ್ಪಾ ಅಂತಂದ್ರೆ, ಮುನ್ಸಿಪಾಲಿಟಿ ಅವರು ಇಲ್ಲಿವರೆಗೂ ನಿದ್ದೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಸವನೂರು ಮುನ್ಸಿಪಾಲಿಟಿ ಏನು ಗಮನ ತಗೊಂತಿಲ್ಲ. ಇಲ್ಲಾಗಾದ್ರೂ ಸ್ವಲ್ಪ ಗಮನ ತಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸರಿ ಮಾಡಿಸಿ, ಪ್ರಯಾಣಿಕರಿಗೆ ಸ್ವಲ್ಪ ಓಡಾಡ್ಲಿಕ್ಕೆ ಸರಿ ಆಗ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಹಾಗಾದ್ರೆ ಪ್ರಯಾಣಿಕರು ಇಲ್ಲಿ ಸುತ್ತಮುತ್ತ ಅಂಗಡಿಯವರು ವ್ಯಾಪಾರಸ್ಥರಿಗೆ ಏನೇನ್ ತೊಂದರೆ ಆಗಿ ಇಷ್ಟು ವರ್ಷದಿಂದ ಇದನ್ನು ಕಟ್ಬಿಟ್ಟು ಏನೇನ್ ತೊಂದರೆ ಆಗಿದೆ ಅಂತ ಹೇಳಿ ಇಲ್ಲಿ ಅಕ್ಕಪಕ್ಕ ವ್ಯಾಪಾರಸ್ಥರಿಗೆ ಕೇಳೋಣ. ಬನ್ನಿ ಸರ್. ನಮಸ್ತೆ. ನಮ್ಮ ಹೆಸರು ಸರ್? ಇಸಾಕ್ ಅಹಮದ್. ಇಸಾಕ್ ಅಹಮದ್ ಸರ್, ಇಲ್ಲಿ ಎಷ್ಟು ವರ್ಷದ ಬ್ಯಾಗ್ ಬಿಟ್ಟು ನಿಲ್ಸ ಸರ್? 5 ವರ್ಷ. 5 ವರ್ಷದಲ್ಲಿ ನೀವು ನೋಡಿದಾಗ ಇದಾಗಿ ಯಾವ್ದು ಆಗಿದೆ ಟೂ ವೀಲರ್ ಸರ್ ನೋಡಿದ್ರೆ? ವೀಕ್ಷಕರೇ, ಒಟ್ಟಾರೆಯಾಗಿ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಆ ಕಾಂಕ್ರೀಟ್ ನ ಬಂಡೆ ನಿರ್ಮಾಣ ಮಾಡುವಾಗ ಇಂಜಿನಿಯರ್ಗಳಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಲಿಲ್ವ ಹೇಗೆ ಅಂತ, ಅಥವಾ ತಲೆಯಲ್ಲಿ ಸಗಣಿ ಗಿಗಣಿ ತುಂಬಿತ್ತ ಹೆಂಗೆ? ಒಂದು ದೊಡ್ಡದಾಗಿ ಪ್ರಶ್ನೆ ಕಾಡುವುದೇನಪ್ಪಾ ಅಂತಂದ್ರೆ, ಈ ಕಾಂಕ್ರೀಟ್ ಬಂಡೆಯಲ್ಲಿ ಏನು ನೋಡಿ ಬಿಲ್ ಪಾಸ್ ಮಾಡಿದ್ರು ಅಂತ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಆಮೇಲೆ ಇನ್ನೊಂದು, ಈ ಕಾಂಕ್ರೀಟ್ ನ ಬಂಡೆ ನಿರ್ಮಾಣ ಮಾಡಿಯೇ ಒಂದು 2 ವರ್ಷ ಆಯ್ತಂತೆ. ಇಲ್ಲಿವರೆಗೂ ತಹಸೀಲ್ದಾರ್ ಆಗ್ಲಿ ಎಸಿ ಆಗ್ಲಿ ಇದನ್ನು ಬಂದು ನೋಡಿದಾರೋ ಇಲ್ವಾ ಗೊತ್ತಿಲ್ಲ, ಅಥವಾ ನೋಡಿದ್ರು ನೋಡದೆ ಇರೋ ಹಾಗೆ ಸುಮ್ಮನಿದ್ದಾರೋ ಇಲ್ಲ ಗೊತ್ತಿಲ್ಲ. ಹಾಗಾದ್ರೆ ಬನ್ನಿ, ಈ ಕಾಂಕ್ರೀಟ್ ನ ಬಂಡೆ ಕುರಿತು ರಿಕ್ಷಾ ಚಾಲಕರೊಬ್ರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸರ್ ನಮಸ್ತೆ.
ಸರ್ ನಾವು ಗೋರ್ ನ್ಯೂಸ್ ಅಂತ ಹೇಳಿ ತಾವು ಇವಾಗ ಬಂದ್ರಲ್ಲ ಹಂಪು ಹಂಪ ಇದೆಲ್ಲ ನಿಮ್ಗೆ ಏನ್ ತೊಂದರೆ ಆಗ್ತಾ ಇಲ್ವಾ? ನಮ್ಗೆ ತುಂಬಾ ದಿನದಿಂದ ತೊಂದರೆ ಆಗಿದೆ. ಇದು 6 ಮಂದಿ ಇಂಜಿನಿಯರ್ ಕೂಡಿ ಮಾಡಿದಾಗ ಅವಾಗ ಮಾಡಿವಿ ಏನಂತ ಹೇಳಿ, ಇದು ಬಾಳ ಜನರಿಂದ ಈ ತರ ಒಂದ್ ತರಿಗೆ ಗಾಳಿ ಅದ್ದು ಪಲ್ಟಿ ಆದ ಚಾನ್ಸಸ್ ಇದೆ, ಮತ್ತೆ ಕಾರ್ಗಳಿಗೆ ಇರ್ತೈತಿ. ಇದು ಯಾವ ತರ ಈ ತರ ಆಗ್ಬಾರ್ದು, ಮತ್ತೆ ಯಾವ ತರ ಪ್ಲಿಂಟ್ ಆ ತರ ಆಗ್ಬೇಕು ಅಂತ ನಾವ್ ಹೇಳಿದೆ. ಏ ಇಲ್ಲ, ಇದು ರೋಡ್ ಅದು ಇದು ಎರಡು ಲೆವೆಲ್ ಬರ್ತೈತಿ, ಅದಕ್ಕೋಸ್ಕರ ಈ ತರ ನಾವು ಇದು ಮಾಡಕತ್ತಿದ್ದೀವಿ ಅಂತ ಹೇಳಿದ್ರು. ಸುಮಾರು ಜನ ಇಲ್ಲಿ ಆಲ್ರೆಡಿ ಆಟೋಗಳ್ ಆಗ್ಲಿ ಕಾರ್ ಆಗ್ಲಿ ಆಮೇಲೆ ಟೂ ವೀಲರ್ ಆಗ್ಲಿ ಎಷ್ಟೋ ಮಂದಿ ಬಿದ್ದಿದ್ದಾರೆ, ಎಷ್ಟೋ ಮಂದಿಗೆ ಅನಾಹುತ ಆಗಿದೆ, ಇನ್ನೆಷ್ಟು ಮಂದಿ ಜೀವ ಬೇಕಾಗಿತ್ತು ಈ ಸರ್ಕಾರಕ್ಕೆ ಈ ಮುನ್ಸಿಪಾಲ್ಟಿಗೆ ನಮ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ದಿನದಿಂದ ನೂರಾರು ಜನರು ಹಿಡಿಸಾಕೆಯನ್ನು ಹಾಕ್ತಾ ಇದ್ದಾರೆ. ಇಲ್ಲಿರುವಂತ ಎಲ್ಲ ಅಧಿಕಾರಿಗಳಾಗಲಿ ಇಲ್ಲಿರುವಂತ ಮೆಂಬರ್ ಯಾರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಆಮೇಲೆ ಊರಲ್ಲಿ ರೋಡ್ ಯಾರು ಬೇಕಾಗಿತ್ತ ನಮ್ಗೆ ಮತ್ತೆ ಅದೇ ವೀಕ್ಷಕರ ನೋಡಿದ್ರಲ್ಲ, ಇದು ಚಾಲಕರದೊಂದು ಸಂಕಟ. ಎಷ್ಟು ಎಷ್ಟು ವರ್ಷ ಸರ್ ನೀವು ಆಟೋ ಓಡಿಸ ಬಂದು? ನಾನು ಓಡಿಸಕತ್ತು 4 ವರ್ಷ ಆಯ್ತು. 4 ವರ್ಷದ ಆಟೋ ಅನುಭವ ಅವರು ಏನು? ನನ್ನ ಅನುಭವ ಸವಣೂರಲ್ಲಿ ಯಾವ ಗಲ್ಲಿ ಯಾವ ಏರಿಯಾ ಯಾವ್ ಏನ್ ಬೇಕು ನಿಮ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀನಿ. ಅದೇ ವೀಕ್ಷಕರ ಕೇಳಿದ್ರಲ್ಲ, ಇದು 4 ವರ್ಷದ ಅವರ ಅನುಭವ ಹೇಳ್ತಿದ್ದಾರೆ. ಎಲ್ಲೆಲ್ಲ ಎಲ್ಲಿ ಇಲ್ಲಿ ಎಷ್ಟು ಅಪಘಾತ ಆಗಿದ್ದಾವೆ, ಎಷ್ಟು ಸಾರಿ ಮನವಿ ಕೊಟ್ಟಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಅವಾಗ ನಾಳೆ ಒಂದ್ಸಾರಿ ಇಂಜಿನಿಯರ್ ಆಫೀಸ್ ಹೋಗಿ ಮನವಿ ಗಿಮಿ ಏನ ಕೊಟ್ಟಿಲ್ಲ. ಅನೇಕ ಬಾರಿ ವೈಯಕ್ತಿಕ ಹೋದಾಗ ಇದ್ರ ಬಗ್ಗೆ ನಾ ಗಮನಕ್ಕೆ ಸ್ಟೆಪ್ ಬೈ ಬೈ ಸ್ಟೆಪ್ ಚೇಂಜ್ ಹಾಕೊಂತವ್ರು. ಇಲೆಕ್ಷನ್ ರೂಟಿಗೆ ಅವ್ರು ಹೋಗ್ಯಾರ, ಇವ್ರು ಹೋಗ್ಯಾರ, ಅವ್ರು ಬಂದಾರ, ಇವ್ರು ಬಂದಾರ, ಇನ್ಚಾರ್ಜ್ ಇಲ್ಲ, ಬರೇ ಇದೇ ಕಾಲ ನೋಡೋಣ. ಹೋಗಾಕ್ ಬರ್ಲಿಲ್ಲ, ನಾ ದುಡಿದ್ನಿಲ್ಲ, ಅವಾಗ ಹೋದ್ನಿಲ್ಲ, ನೋಡಿ ವೀಕ್ಷಕರ ಇದು ಹಾಕಿತ್ತು. ಯಾವ್ದು ಮಾರ್ಕೆಟ್ ಮಾಡಿದ ಒಂದು ಗ್ಯಾರಂಟಿಯ ಒಂದು ಹಂಪು ಹಂಪು ಅನ್ನೋದಕ್ಕಿಂತ ಬದು ಒಂದು ಹಾಕಿದ್ರೆ ಅಡ್ಡಿ ಇಲ್ಲ. ಬದು ಅದನ್ನ ಇಷ್ಟು ಎತ್ತರಕ್ಕೆ ಯಾಕೆ ಹಾಕಿದ್ದಾರೆ ಕಾಂಕ್ರೀಟ್ ಅನ್ನು ಗೊತ್ತಿಲ್ಲ. ಅದನ್ನು ನಾಳೆ ತಹಸೀಲ್ದಾರ ಇಂಜಿನಿಯರ್ ಆಫೀಸ್ ಅಲ್ಲಿ ಹೋಗಿ ತಿಳಿಸೋಣ, ಅವ್ರ ಗಮನಕ್ಕೆ ತರೋಣ, ಅವ್ರ ಮುಂದೊಂದು ಏನು ಕ್ರಮ ಕೈಗೊಳ್ತಾರ ನೋಡೋಣ. ಕ್ಯಾಮರಾಮನ್ ಜೊತೆ ಮಂಜುನಾಥ್, ಜೈ ಹಿಂದ್ ಜೈ ಕನ್ನಡ. ವೀಕ್ಷಕರೇ, ಸವಣೂರು ಎಂತ ನಗರ ಅಂತಂದ್ರೆ ಎಂತೆಂತ ಮಹಾನ್ ಪುರುಷರು ಮಠಾಧೀಶರು ಇದ್ದಂತ ಊರಿದು, ನವಾಬರ ಕಾಲದಿಂದ ಆಡಳಿತ ನಡೆಸಿದಂತ ಒಂದು ಊರಿದು. ಆಮೇಲೆ ಇಲ್ಲೇ ಖಾರ, ಇಲ್ಲೇ ಖಾರ ಸವಣೂರ್ ಹೆಸರಿನಿಂದ ಅಂದ್ರೆ ಸವಣೂರ್ ಖಾರ, ಸವಣೂರ್ ಹೆಸರಿನಿಂದ ಇಡೀ ಭಾರತ ತುಂಬೆಲ್ಲ ಹೆಸರುವಾಸಿ ಮಾಡಿದೆ. ಅಂತ ಊರಲ್ಲಿ ಅಂತ ನಗರದಲ್ಲಿ ಇನ್ನೂವರೆಗೂ ಇಂಥ ದುರ್ವ್ಯವಸ್ಥೆ ಇದೆ ಅಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷಣ ಅಥವಾ ರಾಜಕಾರಣಿಗಳ ನಿರ್ಲಕ್ಷಣ. ಇನ್ಮೇಲಾದ್ರೂ ಇಂಥ ಕೆಲಸಕ್ಕೆ ಬಾರದೇ ಇರೋ ಕೆಲಸ ಮಾಡೋದನ್ನು ಬಿಟ್ಟು ಸ್ವಲ್ಪ ನಗರ ಅಭಿವೃದ್ಧಿ ಕಡೆ ಗಮನ ಕೊಡಿ. ಇದಕ್ಕೆ ಸವಣೂರಿಗೆ ಎಷ್ಟು ಹೆಸರಿದೆ ಅಂತಂದ್ರೆ ನೀವೊಂದ್ಸಾರಿ ಗೂಗಲ್ ಸರ್ಚ್ ಮಾಡಿ, ಫಸ್ಟ್ ಟೈಟಲ್ಲೇ ಬರುತ್ತೆ, ಅಷ್ಟು ಹೆಸರುವಾಸಿ ಆಗಿದೆ ಸವಣೂರು. ಅಂಥ ಹೆಸರಿಗೆ ಕಳಂಕ ತರೋ ಪ್ರಯತ್ನ ಮಾಡಬೇಡಿ. ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ, ಇಂಜಿನಿಯರ್ಗಳಾಗಲಿ, ಇನ್ಯಾವುದೋ ಸರ್ಕಾರಿ ಅಧಿಕಾರಿಗಳಾಗಲಿ, ಆ ಹೆಸರಿಗೆ ಕಳಂಕ ತರೋ ಪ್ರಯತ್ನ ಮಾಡಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಸವಣೂರಿನ ಕಾಂಕ್ರೀಟ್ ಬಂಡೆ ಕತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.